14ನೇ ಆವೃತ್ತಿಯ ಐಪಿಎಲ್ ಟೂರ್ನಿ ಕೊರೋನಾ ವೈರಸ್ನ ಕಾರಣದಿಂದ ಅರ್ಧಕ್ಕೆ ಸ್ಥಗಿತಾಗಿದೆ. ಮುಂದಿನ ದಿನಗಳಲ್ಲಿ ಸಾಲು ಸಾಲು ಪ್ರಮುಖ ಟೂರ್ನಿಗಳು ಈಗಾಗಲೇ ಆಯೋಜನೆ ಆಗಿರುವ ಕಾರಣ ಐಪಿಎಲ್ ಮುಂದುವರಿಸಲು ಸೂಕ್ತ ವೇದಿಕೆಯನ್ನು ಸೃಷ್ಟಿಸಿಕೊಳ್ಳುವುದು ಬಿಸಿಸಿಐಗೆ ದೊಡ್ಡ ಸವಾಲಾಗಿದೆ. ಈ ಮಧ್ಯೆ ಎಲ್ಲಿ ಆಯೋಜನೆ ಮಾಡಬೇಕು ಎಂಬುದು ಕೂಡ ಚರ್ಚೆಯ ಪ್ರಮುಖ ಅಂಶವಾಗಿದೆ. ಭಾರತದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೆ ಭಾರತದಲ್ಲಿಯೇ ಐಪಿಎಲ್ ಮುಂದುವರಿಸುವುದು ಅಸಂಭವ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಸಿಸಿಐ ಮೂರು ಪ್ರಮುಖ ತಾಣಗಳನ್ನು ಐಪಿಎಲ್ ಮುಂದುವರಿಸಲು ಗುರುತಿಸಿಕೊಂಡಿದೆ. ಇವುಗಳಲ್ಲಿ ಒಂದನ್ನು ಐಪಿಎಲ್ ಮುಂದುವರಿಸಲು ಆಯ್ಕೆ ಮಾಡಿಕೊಳ್ಳಲಿದೆ ಅನ್ನೋ ವಿಷಯ ಇದೀಗ ತಿಳಿದು ಬಂದಿದೆ. ಬಿಸಿಸಿಐ ಮೊದಲಾರ್ಧದ ಪಂದ್ಯಗಳು ಸಂಪೂರ್ಣವಾಗಿದ್ದು ಎರಡನೇ ಹಂತದ ಪಂದ್ಯಗಳಿಗೆ ಮೂರು ದೇಶಗಳನ್ನು ಗುರುತಿಸಿಕೊಂಡಿದೆ. ಯುಎಇ, ಯುಕೆ ಮತ್ತು ಆಸ್ಟ್ರೇಲಿಯಾ. ಈ ಮೂರು ರಾಷ್ಟ್ರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಐಪಿಎಲ್ ಆಯೋಜನೆ ಮಾಡಲು ಬಿಸಿಸಿಐ ಯೋಜನೆಗಳನ್ನು ರೂಪಿಸ್ತಾ ಇದೆ. ಇವುಗಳ ಜೊತೆಗೆ ಈ ಬಾರಿಯ ಟಿ20 ವಿಶ್ವಕಪ್ ಟೂರ್ನಿ ಎಲ್ಲಿ ನಡೆಯುತ್ತೆ ಎಂಬುದು ಕೂಡ ಈ ವಿಚಾರದಲ್ಲಿ ಪ್ರಮುಖ ಸಂಗತಿಯಾಗಲಿದೆ. ಬಿಸಿಸಿಐನ ಮೊದಲ ಯೋಜನೆ ಯುಎಇನಲ್ಲಿ ಐಪಿಎಲ್ನ ಉಳಿದ ಪಂದ್ಯಗಳನ್ನು ಆಯೋಜಿಸುವುದಾಗಿದೆ. 2020 ಐಪಿಎಲ್ ಅನ್ನು ಇಲ್ಲಿ ಯಶಸ್ವಿಯಾಗಿ ಆಯೋಜಿಸಿರುವುದರಿಂದ ಇದು ಸೂಕ್ತ ತಾಣ ಅಂತ ಹೇಳಲಾಗ್ತಾ ಇದೆ. ಇದು ಮುಂಬರುವ ವಿಶ್ವಕಪ್ಗೂ ತಾಣವಾಗುವ ಸಂಭವ ಇದೆ. ಹೀಗಾಗಿ ಮೊದಲಿಗೆ ಐಪಿಎಲ್ ಟೂರ್ನಿಯ ಪಂದ್ಯಗಳನ್ನು ಆಯೋಜಿಸಿ ನಂತರ ಟಿ20 ವಿಶ್ವಕಪ್ ಅನ್ನು ಕೂಡ ಯುಎಇನಲ್ಲಿ ನಡೆಸುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನು ಬಿಸಿಸಿಐ ಮುಂದಿರುವ ಪ್ಲಾನ್ ಬಿ ಪ್ರಕಾರ ಎರಡನೇ ಆಯ್ಕೆ ಯುನೈಟೆಡ್ ಕಿಂಗ್ಡಮ್. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಇಲ್ಲಿಯೇ ನಡೆಯಲಿದ್ದು ಅಂತ್ಯವಾದ ಬಳಿಕ ಐಪಿಎಲ್ನ ಉಳಿದ ಪಂದ್ಯಗಳ ಆಯೋಜನೆಗೆ ಪ್ರಶಸ್ತವಾಗಲಿದೆ. ಯುರೋಪ್ ರಾಷ್ಟ್ರಗಳಲ್ಲಿ ಕೊರೋನಾ ವೈರಸ್ ತೀವ್ರತೆ ಕಡಿಮೆಯಾಗಿರುವ ಕಾರಣ ಇತರ ರಾಷ್ಟ್ರಗಳ ಆಟಗಾರರು ಕೂಡ ಆಡಲು ಉತ್ಸಾಹವನ್ನು ತೋರಿಸಬಹುದು. ಇನ್ನು ಇದು ಕೂಡ ಫೇಲ್ಯೂರ್ ಆದರೆ ಬಿಸಿಸಿಐ ಬಳಿ ಪ್ಲಾನ್ ಸಿ ಇದೆ. ಪ್ಲಾನ್ ಸಿ ಪ್ರಕಾರ ಕ್ರಿಕೆಟ್ ಆಸ್ಟ್ರೇಲಿಯಾ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಈ ಬಾರಿಯ ಟಿ20 ವಿಶ್ವಕಪ್ ಅನ್ನು ಆಸ್ಟ್ರೇಲಿಯಾ ಆಯೋಜಿಸುವಂತೆ ಮಾಡುವಲ್ಲಿ ಯಶಸ್ವಿಯಾದರೆ ಐಪಿಎಲ್ ಟೂರ್ನಿ ಕೂಡ ಆಸ್ಟ್ರೇಲಿಯಾದಲ್ಲಿ ಆಯೋಜನೆ ಮಾಡಬಹುದು. ಭಾರತ 2022 ಟಿ20 ವಿಶ್ವಕಪ್ ಅನ್ನು ಭಾರತದಲ್ಲಿ ಆಯೋಜಿಸುವ ಅವಕಾಶವನ್ನು ಪಡೆದುಕೊಂಡಿತ್ತು. ಆದರೆ ಇದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಕೂಡ ಧಾರಾಳತರವನ್ನು ತೋರಿ ಪ್ರಸಾರಕರು ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ. ಇದೆಲ್ಲ ಅಂದುಕೊಂಡಂತೆ ಆದರೆ ಪ್ಲಾನ್ ಎ ಅಥವಾ ಪ್ಲಾನ್ ಬಿ ಅಥವಾ ಪ್ಲಾನ್ ಸಿ ಪ್ರಕಾರ ಬಿಸಿಸಿಐ ಐಪಿಎಲ್ನ ಉಳಿದ ಪಂದ್ಯಗಳನ್ನು ಆಯೋಜನೆ ಮಾಡಲಿದೆ.